ಇದ್ರಾಗೇನ್ ಯಾರಾದರೂ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗೋದು ಬೇಡ ಅಂತ ಯಾರಾದರೂ ಒಬ್ಬ ಬೆಂಬಲಿಗ ಹೇಳಿದ್ನ? ಹೇಳಿದ್ರೇನ್ರಿ ರೇವಣ್ಣ ಅವ್ರು ಹೇಳಿದ್ರ? ನಾ ಕುಮಾರಸ್ವಾಮಿಗೆ ಬೆಂಬಲ ಕೊಡಲ್ಲ ಅಂತ ಏನಾದರೂ ಹೇಳಿದ್ರ? ಅಥವಾ ಬೇರೆ ಯಾರಾದರೂ ಹೇಳಿದ್ರ? ಇವತ್ತು ಲೀಡರ್ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಸ್ಥಳೀಯವಾಗಿ ಒಂದೆರಡು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನ್ಯಾಚುರಲ್ಲಿ ಹೇಳಬೇಕಾದ್ರೆ ಒಂದು ಎರಡು ಹೆಚ್ಚು ಪೇರ್ ಆಗಿರ್ಬೋದು ಕೂತ್ಕೊಂಡು ಹೋಗಿ. ಮೇನ್ ಹೆಡ್ ಆಫೀಸೇ ಸೆಟ್ಲ್ ಆಗಿರ್ಬೇಕಾದ್ರೆ ಬ್ರಾಂಚ್ಗಳದ್ದು ಏನ್ರಿ ಲೆಕ್ಕ? ನಿಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಹೆಡ್ ಆಫೀಸೇ ಇಲ್ವಲ್ಲ, ಅದೇ ಸೆಟ್ಲ್ ಆಗಲಿಲ್ಲ. ನೀವಿಲ್ಲಿ ಹೂವತ್ತು ನಿಮಗೆ ಧೈರ್ಯ ಅಂದ್ರೆ ಹೇಳಿ, ನಮ್ಮ ಚೀಫ್ ಮಿನಿಸ್ಟರ್ ಇಂಥವನು ಅಂತ ನಿಮಗೆ ಬೆಸ್ತೇನೆ ನಾನು. ನೀವು ಚೀಫ್ ಮಿನಿಸ್ಟರ್ ಹೇಳಿದ ದಿವಸ ಕಾಂಗ್ರೆಸ್ ಹೊಡೆಯತ್ತೆ, ಚೀಫ್ ಮಿನಿಸ್ಟರ್ ಹೇಳಿದ ತಕ್ಷಣ ಬಿಜೆಪಿ ಹೊಡೆಯತ್ತೆ. ನಮ್ಮದಿಲ್ಲ ಆ ಶಕ್ತಿ ನಿಮಗಿದೆಯಾ? ರಾಜ್ಯದ ಜನತೆಗೆ ನಾನು ನಿಮ್ಮ ಕರ್ನಾಟಕದ 7 ಕೋಟಿ ಜನತೆಯ ಮಾನಾಪಮಾನದ ಮೇಲೆ ಚೆಲ್ಲಾಡ್ತಾ ಇದ್ದಾರೆ ಇವರು. ಜನ ತೀರ್ಮಾನ ಮಾಡಬೇಕು ಮುಖ್ಯಮಂತ್ರಿ ಯಾರು ಅಂತ. ಇವತ್ತು ನಾವು ಹೇಳಿದೀವಿ ಇಂಥವ್ರು ಮುಖ್ಯಮಂತ್ರಿಯವರು ಆಶೀರ್ವಾದ ಮಾಡಿ ಅಂತ ಜನರ ಎದುರಿಗೆ ಹೋಗ್ತಾ ಇದ್ದೀವಿ. ಜನ ಕುಮಾರಸ್ವಾಮಿ ಕುಮಾರಸ್ವಾಮಿ ಕಾರ್ಯಕ್ರಮ, ಜನತಾದಳದ ಕಾರ್ಯಕ್ರಮ ಇದನ್ನ ನೋಡಿ ಕುಮಾರಸ್ವಾಮಿಗೆ ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ. ದುಡ್ಡಿಲ್ಲ ಕಾಸಿಲ್ಲ, ಎಂಥ ಪ್ರವಾಸ ರೀ ಅದು. ಇವತ್ತು ಬಿಜಾಪುರು ಬೀದರು ರಾಯಚೂರಿ ನಾಡೆ ಪ್ರವೇಶ ಮಾಡುತ್ತೆ. ಅಲ್ಲೇನು ಕುಮಾರಸ್ವಾಮಿ ಜಾತಿಯವರಿದಾರ? ಇಡೀ ವಾಲ್ಮೀಕಿ ಸಮಾಜ ಇವತ್ತು ಎದ್ದು ನಿಂತಿದೆ ಅಲ್ಲಿ. ದಲಿತ ಸಮಾಜ, ಕುರುಬರ ಸಮಾಜ, ಮುಸ್ಲಿಂ ಸಮಾಜ ಅಂತ ಬಿಡಿ, ಅದು ಪ್ರಶ್ನೆನೇ ಇಲ್ಲ. 90% ಈಗಾಗಲೇ JDSಗೆ ಅಂತೇಳಿ ಡಿಕ್ಲೇರ್ ಆಗಿದೆ. ಇವರು ಪಾಪ ಕೆಲವರು ಲೀಡರ್ಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಓಡಾಡಲಿ, ಬೇಡ ಅಂತ ಹೇಳಲ್ಲ. ಪ್ರತಿಯೊಂದು ಸಮಾಜದ ಓಟ್ ಕೇಳೋ ಹಕ್ಕು ಪ್ರತಿಯೊಂದು ಪಕ್ಷಕ್ಕಿದೆ.